ನಮಸ್ಕಾರ ವೀಕ್ಷಕರೇ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್ ನಾನು ನಿಮ್ಮ ನಾವೇಣಿ ಹುಲಿಕೆರೆ ಇದೀಗ ಹೆಡ್‌ಲೈನ್ಸ್ ಸಾಲಿಗೆ ಕೊಟ್ಟು ಅಂತ ಹೇಳಿದ್ರೆ ಅಗುದಲ ಅಂತ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಬೆಡ್ಗಳು ಖಾಲಿ ಇದೆ ಇಲ್ಲಿ ಕೂಡ ಸಾವರ್ ಮಾಡಲಿಕ್ಕೆ ಅವಕಾಶ ಇದೆ ನಮ್ಮ ಬಿಎಂಸಿ ಅಲ್ಲಿ ಒಕ್ಕಕದಲ್ಲಿ 33 ಇದೆ ಅಲ್ಲಿ 100 ಕ್ಕೆ ಹೆಚ್ಚು ಮಾಡಲಿಕ್ಕೆ ಅವಕಾಶ ಇದೆ ಚಿಕ್ಕೋಡಿಯಲ್ಲಿ ಇದೆ ಸೌದತ್ತಿಯಲ್ಲಿ ಇದೆ ಎಲ್ಲ ಕಡೆ ಇದೆ ಆದರೆ ಅಲ್ಲಿ ಆಕ್ಷನ್ ಇಲ್ಲ ऑक्सीजन प्लांट क्रम कौन जिला आस्पत्र हास्पिटल बेग कार्यारंभ कड़म आगता है हल्ली जाता है सरकार इच्छाशक्ति आक्सीजन इन बेळगाव जिले इन आवश्यकता है आक्सीजन बेड एक्सटेंड आस्पत्र रेडी सरकार हास्पिटल प्राथमिक आरोग्य केंद्र अपग्रेड माडि ऑक्सीजन प्लांट प्रोवाइड मात्रे इंजेक्शन संपूर्ण प्रारंभ आगे अदर बे मुंजाग्रता क्रम कई साध्य अपोजिशन लीडर कज्ञर कहते प्रकाशन तौर आक्सीजन यूनिटिब स्वच्छ मद्दे सामू टेस्टिंग मत ना वैक्सीन हाँता अब भाला कड़म सारी 18 वयस को मत इला या कड़े इवे अबव 45 इयर्स को ना 18 वर्ष को अंदर गोंदल मटिगर याद निर्दिष्ट प्लान कड़े सो संपूर्ण विफल आगे अब सार्वजनिक मेले परणाम बीर है सहकिन सत्र अंकिंश निखर सरकार सामान्य संख्य मुझे सरकार मुझे मत हल्के पाड़ी तीर्क्रे मणमिड़ा सो हिगा निर्दिष्ट सरकार अंकिंश खंडित सरकार इच्छाशक्ति इच्छाशक्ति सरकार बहुत दिन खासगी आस्पत्र अलर्ट ताव अलर्ट आगे स्टाफ सर्विस गवर्नमेंट गवर्नमेंट अदागल मदल डाक्टर बरती है जनरल ना ये सरकार बरती है अल्ली नर्स टेक्नीशियन
ಎಷ್ಟು ವೆಂಟಿಲೇಟರ್ ಅಂತಂದ್ರ ಅದ್ ನಡೆಸಲಿಕ್ಕೆ ಟೆಕ್ನಿಷಿಯನ್ಗಳಿಲ್ಲ. ಸೊ ಎಷ್ಟು ಎಕ್ವಿಪ್ಮೆಂಟ್ ಬಂದರೂ ಕೂಡ ಅದನ್ನು ನಡೆಸಲಿಕ್ಕೆ ಸಿಬ್ಬಂದಿ ನೇಮಕ ಮಾಡಿಕೊಂಡಿಲ್ಲ. ಸೊ ಇದು ಬಹಳ ದೊಡ್ಡ ಫೇಲ್ಯೂರ್ ಸರ್ಕಾರದ. ಇದು ಕೂಡ ತಕ್ಷಣ ನರ್ಸ್ಗಳನ್ನ ಹೆಚ್ಚಿಗೆ ನೇಮಕ ಮಾಡಬೇಕು, ಟೆಕ್ನಿಷಿಯನ್ ಮಾಡಬೇಕು, ಡಾಕ್ಟರ್ಗಳನ್ನ ಮಾಡಬೇಕು ಅಂದ್ರೆ ಆಗ್ತಿಲ್ಲ. ಸುಮ್ಮನೆ ಹಂಗೆ ನಾವು ವೈದ್ಯಕೀಯ ಸೌಲಭ್ಯ ಕೊಡ್ತು ಅಂತ ಹೇಳಿದ್ರೆ ಆಗುದಿಲ್ಲ. ಅದಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಬೆಡ್ಗಳು ಖಾಲಿ ಇದೆ. ಇಲ್ಲಿ ಕೂಡ 1000 ವರ್ಗ ಮಾಡ್ಲಿಕ್ಕೆ ಅವಕಾಶ ಇದೆ. ನಮ್ಮ ಬಿಎಂಸ್ ಅಲ್ಲಿ ಹೋಗಕದಲ್ಲಿ 33 ಇದೆ, ಅಲ್ಲಿ 100ಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ಅವಕಾಶ ಇದೆ. ಚಿಕ್ಕೋಡಿಯಲ್ಲಿ ಇದೆ ಸಲ ಹೊರಗಿಂದನ ಆಮದು ಮಾಡಬೇಕು. ಈ ಸಚಿವರಾಗ್ಲಿ ಸಿಎಂ ಅವ್ರ ನಡುವೆ ಕಮ್ಯುನಿಕೇಶನ್ ಇದಾಗ್ತಾ ಇಲ್ಲ. ಅವ್ರವ್ರ ಕೆಲವೊಂದಿಷ್ಟು ಮುಸುಕಿನ ಗುದ್ದಾಡೋದು ಇದೇ ಇದೆ. ಅದಂತಿ ಇಂಟರ್ನಲ್ ಪ್ರಾಬ್ಲಮ್ ಇದೆ ಅವ್ರ ಪಕ್ಷದಲ್ಲಿ. ಆ ಇಂಟರ್ನಲ್ ಇಂದ ಇವತ್ತು ಜನರ ಸಫರ್ ಆಗ್ಬೇಕಾಗಿದೆ. ನಮ್ಮಲ್ಲಿ ನೋಡಿ, ಇಲ್ಲಿ ಯಾರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂತಾರೆ, ಮೊನ್ನೆ ಅವ್ರು ಬಂದ್ರು, ಅವ್ರ ಪಾಡಿ ಹೇಳಿದ್ರು ಬಂದ್ರು, ಅಟ್ಲೀಸ್ಟ್ ಎಲ್ಲಾನು ಒಂದು ಮೀಟಿಂಗ್ ಕರೆದು ಅವ್ರ ಸಲಹೆ ಕೇಳಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಅಟ್ಲೀಸ್ಟ್ ಇನ್ನೊಂದ್ ಸ್ವಲ್ಪ ಆಕ್ಟಿವ್ ಆಗಿ ಮಾಡಬೇಕಿತ್ತು. ಅಲ್ಲ, ನೀವೇ ಬರ್ಬೇಕಂತ ಹೇಳ್ತಾರೆ ಸರ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು ಇಂಟ್ರೆಸ್ಟ್ ಇದ್ರೆ ಅವರೇ ಬರ್ಬೇಕು. ಇಂಟಿಮೇಷನ್ ಮಾಡಕ್ಕಲ್ಲ, ಅದಕ್ಕೆ ನಮಗೆ ಗೊತ್ತಾ ಇವ್ರು ನಮ್ಗೇನು ಗೊತ್ತಾಗಬೇಕು. ಡಿ ಸಿ ಆರ್ ಬೇರೆ ಪಕ್ಷದಿಂದ ಹೇಳಿಸ್ತಿರಲ್ಲ, ಡಿ ಸಿ ಆರ್ ಅಂತ ಹೇಳಿಸ್ತಿರಲಿ, ಇದಕ್ಕೆ ಯಾರು ಹೇಳಿಸಿಲ್ಲ, ಜಿಲ್ಲಾಧಿಕಾರಿಗಳಿಂದ ಹೇಳಿಸಿದ್ರೆ ನಾವು ಬಂದೇ ಬರ್ತೀವಿ. ಎಲ್ಲ ಪಾರ್ಟಿ ಅವ್ರನ್ನ ಕರೆದ್ರೆ ಅವ್ರ ಪಾರ್ಟಿ ಬರ್ಲಿ, ನಾವು ಬರ್ತೀವಿ. ಅಲ್ಲ, ಈಗ ನಿಮ್ಮನ್ನ ಕರೆದ್ರೆ ಆನ್ಸರ್ ಮಾಡ್ಬೇಕಾಗತ್ತಲ್ಲ ಸರ್, ಅದಕ್ಕೆ ವಿರೋಧ ಪಕ್ಷದವ್ರನ್ನ ಕರೆದ್ರೆ ನೀವು ಕ್ವಶನ್ ಮಾಡ್ತೀರಿ ಎಷ್ಟಿದೆ ಏನಿದೆ ಅಂತ. ಇದು ಒಂದು ಭಯ ಕಾಡ್ತಾ ಇದೆ. ನಮ್ಗೆ ಕರಿಬೇಕು ಈಗ ಕಾಲ ಮಿಂಚಲ. ಈಗ ಒಂದು ಕೂಡ ಒಂದು ಉಸ್ತುವಾರಿ ಸಚಿವರು, 4 ಜನ ಮಂತ್ರಿಗಳಿದ್ದಾರೆ. ನಮ್ಮನ್ನು ಕರ್ಬೋ ಮೀಟಿಂಗ್ ಮಾಡಿದ್ರೆ ಏನೋ ನಮ್ಮ ಸಲಹೆಗಳನ್ನು ಹೇಳ್ತೀವಿ, ಅವರು ಪಕ್ಷದವ್ರು ಅವ್ರ ಸಲಹೆಗಳನ್ನು ಹೇಳ್ತಾರೆ. ಪರಿಹಾರ ಮಾಡ್ಲಿಕ್ಕೆ ಒಳ್ಳೇದಾಗ್ತಿದ್ದು, ಸುಮ್ಮನೆ ಅದನ್ನ ಬಿಟ್ಟು ಒಂದು ತಾವೇ ಮೀಟಿಂಗ್ ಮಾಡಿ ಅಲ್ಲದೆ ಅಲ್ಲಿಗೆ ಅಲ್ಲಿ ವಿಸಿಟ್ ಮಾಡ್ದಂಗೆ ಆಗೋದಿಲ್ಲ. ಅದು ಅಲ್ಲ, ಈಗ ಕಾಂಗ್ರೆಸ್ನವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಬೆಡ್ ಎಷ್ಟಿದಾವೆ, ಆಕ್ಸಿಜನ್ ಎಷ್ಟು ಕೊಟ್ರಿ ಅಂತ ಕೇಳೋದನ್ನೇ ರಾಜಕಾರಣನ ಬಿಜೆಪಿ ಅವ್ರ ಪ್ರಕಾರ. ಅಂತ ಅವ್ರಿಗೆ ತಮ್ಮ ಜವಾಬ್ದಾರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ರಾಜಕೀಯ ಏನ್ ಮಾಡ್ತಾರೆ ಇದ್ದಾಗ್ರಿ, ಯಾರು ಜೀವ ಉಳಿಸ್ಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಿದಾರ, ರಾಜಕೀಯ ಮಾಡೋದ ಪ್ರಶ್ನೆ ಇಲ್ಲ. ಬೆಳಗಾವಿಗೆ ಸಂಬಂಧಪಟ್ಟಂತೆ ಸರ್, ಬಹುತೇಕ ಒಂದು ಕಡೆ ಬೆಡ್ಗಳು ಸಿಗ್ತಾ ಇಲ್ಲ, ದಿನನಿತ್ಯ ಸಾಕಷ್ಟು ಜನ ಸಾಯ್ತಾ ಇದ್ದಾರೆ. ಇವನ್ ಎಂಎಲ್ಎಗಳು ಬಿಜೆಪಿ ಎಂಎಲ್ಎಗಳಿಗೆ ಕರೆ ಮಾಡಿದ್ರು ಕೂಡ ಬೆಡ್ ಕೊಡಿಸಲಾರದ ಪರಿಸ್ಥಿತಿ ಒಳಗೆ ಅವರು ಇದ್ದಾರೆ. ಬೆಳಗಾವಿಯಲ್ಲೂ ಕೂಡ ಒಂದು ಹಂತಕ್ಕೆ ಕೈ ಮೀರಿ ಹೋಗ್ತಾ ಇದೆ ಸರ್. ಹೋಗಿದೆ, ಆಲ್ರೆಡಿ ಹೋಗಿದೆ, ಯಾಕಂದ್ರೆ 2000 ವರೆಗೆ ಬಂದಿದೆ, ಹೆಚ್ಚು ಕಮ್ಮಿ 2000 ಮಟ್ಟಕ್ಕೆ ಬಂದು ನಿಂತಿದ್ದಾರೆ. 2000 ಡೈಲಿ ಆದ್ರೆ ಅದರಲ್ಲಿ 10% ಹಾಸ್ಪಿಟಲ್ ಬಂದ್ರೆ 200 ಜನ ಆದ್ರೆ 90% ಜನ ಬರಲ್ಲ, ಅವರು ಮನೆಯಲ್ಲಿ ಟ್ರೀಟ್ ಆಗ್ಬೋದು. ಡೈಲಿ 200 ಜನ ಅವ್ರಿಗೆ ಆಸ್ಪತ್ರೆ ಅವಶ್ಯಕತೆ ಇದೆ. ಹೆಂಗೆ ನೀವು ಮಾಡೋರು? ಒಂದೇ ಒಂದು ಬೆಡ್ ಸದ್ಯಕ್ಕೆ ಜಾಸ್ತಿ ಮಾಡಿಲ್ಲ ಸರ್. ಜನ ಸಮಸ್ಯೆ ಉದ್ಭವಾಗಿದೆ, ಈ ಖಾಸಗಿ ಆಸ್ಪತ್ರೆಯವರು ಕೂಡ ಒಂದು ಇದಿದೆ ಸರ್, ಬಹುತೇಕ ನಿಮಗೂ ಮನವಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ, ಆಕ್ಸಿಜನ್ ಕೊಡತಾ ಇಲ್ಲ ನಮಗೆ. ಹೌದು, ಇವತ್ತು ಅವರು ಒಂದು 40 ಸಿಲಿಂಡರ್ ಕೇಳಿ 20 ಅವರಿಗೆ ಕೊಡ್ತಾರೆ, ಅಷ್ಟಾಗಿ ಮ್ಯಾನೇಜ್ ಮಾಡುತ್ತೆ ಹೇಳ್ತಾರೆ. ಹಂಗೆ ಮಾಡ್ಲಿಕ್ಕೆ ಆಗೋಲ್ಲ, ಊಟಿದ್ರೆ ನೀವು ಮಾಡ್ಬೋದು, ಒಂದು ಒಬ್ಬರದ್ದು ಊಟ ಮಾಡಿ ಸಂಜೆ ಬೇಡ ಅಂತ. ಅದು ಆಕ್ಸಿಜನ್ ಅಲ್ಲಿ ಹಂಗೆ ಮಾಡ್ಲಿಕ್ಕೆ ಆಗೋಲ್ಲ, ಅವ್ನು ವಿದಿನ್ ಸೆಕೆಂಡ್ ಸ್ಟಾಪ್ ಆದ್ರೆ ಡೆತ್ ಆಗ್ತದೆ, ವಿದಿನ್ ಸೆಕೆಂಡ್ ಅಷ್ಟೇ. ಅದನ್ನ ಸರ್ಕಾರ ಅರ್ಥ ಮಾಡ್ಬಿಟ್ಟು ಹೇಳಿಲ್ಲ. ಆಕ್ಸಿಜನ್ ಅಂದ್ರೆ ಅದೇನು ಊಟ ಅಥವಾ ನೀರು ಅಂತ ಹೇಳ್ತಾರೆ, ತಕ್ಷಣ ಬೇಕೇ ಅದು. ಈಗೇನೋ ಇನ್ನೊಂದು ಹಾಸ್ಪಿಟಲ್ ಏನಾಗಿರೋದೆ, ಸಿಂಪಲ್ ಆಗಿ ಪರ್ ಮಿನಿಟ್ಗೆ 1 ಲೀಟರ್ 2 ಲೀಟರ್ ಆಕ್ಸಿಜನ್ ಇದ್ದಾರೆ ಮಾತ್ರ ಅಡ್ಮಿಟ್ ಮಾಡ್ತಾರೆ. ಈ ವೆಂಟಿಲೇಟರ್ ಅಂದ್ರೆ ಮಾಡ್ತಾನೆ ಇಲ್ಲ, ಯಾಕಂದ್ರೆ ಇಡೀ 20 ಜನದ ಆಕ್ಸಿಜನ್ ಒಬ್ಬನೇ ಕೊಡ್ಬೇಕು ನಾವು. ಅಂತಂದ್ ಬಂದ್ರೆ ಪೇಷಂಟ್ ಅವ್ರು ಇನ್ನು ಒಳಗಡೆ ಅಡ್ಮಿಟ್ ಮಾಡ್ತಾನೆ. ಕಾರಣ ಅಂದ್ರೆ 20 ಜನ ಕೊಡೋದು ನಾವು ಒಬ್ಬರಿಗೆ ಕೊಡ್ದಾಗ್ತಿದ್ದೆ ಸರ್. ಯಾವ ಆಸ್ಪತ್ರೆಗೆ ಹೋದ್ರು ಕೂಡ ಅವನಿಗೆ ಮತ್ತೆ ಕೊಡ್ಬೇಕಾಗಲ್ಲ, ಯಾಕಂದ್ರೆ ಅದಕ್ಕೆ ಪರ್ ಮಿನಿಟ್ ಏನೇ 60 ಲೀಟರ್ ಕೊಡ್ಬೇಕು ಪರ್ ಮಿನಿಟ್. ಈಗ ಪರ್ ಮಿನಿಟ್ 60 ಲೀಟರ್ ಮೇಲೆ ನಾವು 20 ಜನ ಬದುಕ್ತೀವಿ ಅಂತ ಅಂತ ಅವ್ನು ಅಡ್ಮಿಟ್ ಮಾಡ್ತಾ ಇಲ್ಲ. ಈಗೊಂದು
ಮಸಾಲೆ ಟ್ರೆಂಡ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ, ಬೇರೆ ಕಡೆ ಆಗಿರ್ಬೋದು. ಸಿಕ್ಸ್ಟಿ ಲೀಟರ್ ಪರ್ ಮಿನಿಟು, ಇವ್ರಿಗೆ ಎಲ್ಲರಿಗೂ ಕೂಡ 60 ಮಿನಿಟು ಪರ್ ಲೀಟ್ರು 20 ಪೇಷಂಟ್ಗೆ. 20 ಲೀಟ್ರ್ ಅಂದರೆ ಇಲ್ಲ ಅಂತಾರೆ. ಸೊ ಹಿಂಗಾಗಿ ಅವ್ನು ಆಟೋಮೆಟಿಕ್ಲಿ ಆಪ್ಷನ್ ಇಲ್ಲದೇ ಡೆಪ್ತದೆ. ಇಂಥ ಭಾಳಷ್ಟು ಕೇಸ್ ಆಗ್ತಾ ಇದೆ. ಅದಕ್ಕೆ ಇನ್ನೂ ಕೂಡ ನಮ್ಮ ಜನ ಕೆ ಎಲ್ ಆಪ್ಷನ್ ಅವಶ್ಯಕತೆ ಇದೆ ಎಕ್ಸ್ಟ್ರಾ ಅಂದರೆ ಮ್ಯಾನೇಜ್ ಆಗುತ್ತೆ. 10 ಕೆ ಎಲ್ ಬಂದರೆ ಎಕ್ಸ್ಟ್ರಾ ಬಿಲ್ಡ್ ಮಾಡ್ಬೋದು, 20 ಲೀಟ್ರ್ಗಳನ್ನು ಸ್ಟಾರ್ಟ್ ಮಾಡ್ಬೋದು. ಸರ್, ಬೀಮ್ಸಲ್ಲಂತೂ ಅವ್ಯವಸ್ಥೆ ಆಗ್ರಾದಂಗೆ ಆಗುತ್ತೆ ಸರ್. ಅಲ್ಲಿ ಯಾರು ಸರಿಯಾದ ಊಟದ ವ್ಯವಸ್ಥೆ ಇಲ್ಲ, ಸರಿಯಾದ ನೀರಿನ ನೀರು ಸದ್ಯಕ್ಕೆ ಕೊಡಲಾರದ ಪರಿಸ್ಥಿತಿ ಬೀಮ್ಸಲ್ಲದೆ. ಅಲ್ಲಿ ಹೋದ್ರೆ ಡೆಡ್ ಬಾಡಿನೇ ಹೊರಗೆ ಬರ್ತೈತಪ್ಪ ಅನ್ನೋ ಮಟ್ಟಿಗೆ ಅಷ್ಟು ವಸ್ತು ಹೋಗ್ಬಿಟ್ಟೆ ಸರ್. ಇವನ್ ಲಕ್ಷ್ಮಣ್ ಸೌರಿಯವ್ರು ಸದ್ಯಕ್ಕೆ ಡೈರೆಕ್ಟರ್ಗೆ ಬೈದ್ರು, ಆದ್ರು ಬಟ್ ಅದು ಏನು ಬದಲಾವಣೆನೆ ಆಗ್ತಾ ಇಲ್ಲ ಸರ್. ನೀವು ಅದಕ್ಕೆ ಮೀಟಿಂಗ್ ಆಗಬೇಕಲ್ಲ, ಇವನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಉಸ್ತುವಾರಿ ಸಚಿವರು ನಮ್ಮನ್ನೆಲ್ಲ ಕರಿಬೇಕು. ಅವ್ರು ಬಾಡಿ ಅವ್ರ ಮೀಟಿಂಗ್ ಹೋದ್ರು ಅಧಿಕಾರಿಗಳಿಗೆ ಕೇಳಿದಂಗಾಗಲ್ಲ, ಯಾಕಂದ್ರೆ ನಾವು ಫೀಲ್ಡ್ನಲ್ಲಿ ಇರ್ತೀವಿ, ಗ್ರೌಂಡ್ ರಿಯಾಲಿಟಿ ಗೊತ್ತಿರ್ಬೇಕು. ನಮ್ಮ ಕಾರ್ಯಕರ್ತರು ಬಂದು ನಮ್ಗೆ ಹೇಳಿರ್ತಾರೆ ಹಿಂಗಿದೆ ಈ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅಂತ. ಅದಕ್ಕಾಗಿ ನಮ್ಮ ಕೆಲವರು ಎಲ್ಲರೂ ಕೇಳಬೇಕು, ಈಗ ತಕ್ಷಣ ಬರಬೇಕು ಅವರು. ತಕ್ಷಣ ಬಂದು ನಮ್ಮ ಮೀಟಿಂಗ್ ಮಾಡಿ ಪರಿಹಾರ ಮಾಡಿದ್ರೆ ಇನ್ನೂ ಹೆಚ್ಚು ಜೀವಗಳನ್ನು ಉಳಿಸ್ಬೋದು. ಬೆಳಗಾವಿಗೆ ಸಂಬಂಧಪಟ್ಟಂಗೆ ಸರ್, ಬಹುತೇಕ ಒಂದು ಕಡೆ ಬೆಡ್ಗಳು ಸಿಗ್ತಾ ಇಲ್ಲ, ದಿನನಿತ್ಯ ಸಾಕಷ್ಟು ಜನ ಸಾಯ್ತಾ ಇದ್ದಾರೆ. ಇವನ್ MLAಗಳು BJP MLAಗಳಿಗೆ ಕರೆ ಮಾಡಿದ್ರು ಕೂಡ ಬೆಡ್ ಕೊಡಿಸಲಾರದ ಪರಿಸ್ಥಿತಿ ಒಳಗೆ ಅವರು ಇದ್ದಾರೆ. ಬೆಳಗಾವಿಯಲ್ಲೂ ಕೂಡ ಒಂದು ಹಂತಕ್ಕೆ ಕೈ ಮೀರಿ ಹೋಗ್ತಾ ಇದೆ ಸರ್. ಹೋಗಿದೆ, ಆಲ್ರೆಡಿ ಹೋಗಿದೆ, ಯಾಕಂದ್ರೆ 2000ವರೆಗೆ ಬಂದಿದೆ, ಹೆಚ್ಚು ಕಮ್ಮಿ 2000 ಮಟ್ಟಕ್ಕೆ ಬಂದಿದ್ದಾರೆ. 2000 ಡೈಲಿ ಆದರೆ ಅದರಲ್ಲಿ 10% ಹಾಸ್ಪಿಟ್ಲ್ ಬಂದರೆ 200 ಜನ ಆದರೆ 90% ಜನ ಬರೋ ಬರಲ್ಲ, ಅವರು ಮನೆಯಲ್ಲಿ ಟ್ರೀಟ್ ಆಗ್ಬೋದು. ಡೈಲಿ 200 ಜನ ಅವ್ರಿಗೆ ಆಸ್ಪತ್ರೆ ಅವಶ್ಯಕತೆ ಇದೆ. ಹೆಂಗೆ ನೀವು ಮಾಡೋರು? ಒಂದೇ ಒಂದು ಬೆಡ್ ಸದ್ಯಕ್ಕೆ ಜಾಸ್ತಿ ಮಾಡಿಲ್ಲ ಸರ್. ಜನ ಮತ್ತೆ ಏನಾಗುತ್ತೆ? ಜನ ಜೀವ ಕಳ್ಕೊತಿದ್ದಾರೆ, ಇವ್ರ ತಪ್ಪಿನಿಂದ ಜನ ಜೀವ ಕಳ್ಕೊತಿದ್ದಾರೆ. ಈಗಲಾದರೂ ಉಸ್ತುವಾರಿ ಸಚಿವರು ತಕ್ಷಣ ಸಭೆ ಕರಿಬೇಕು ಎಲ್ಲರೂ, ಅವ್ರ ಪಾರ್ಟಿ ಸಲಹೆ ಪಡೆದು ಮುಂದೆ ಪ್ಲಾನ್ ಮಾಡಬೇಕು. ಅಂದ್ರೆ ಹೆಚ್ಚಿನ ಜೀವ ಉಳಿಸ್ಲಿಕ್ಕೆ ಸಾಧ್ಯ ಇದೆ. ಈಗ CM ಅವರು ಬರೀ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ, ಶ್ರಮಿಕ ವರ್ಗಕ್ಕಾಗಲಿ ಬಡವ್ರಿಗಾಗಲಿ ಯಾವ ಒಂದು ಪ್ಯಾಕೇಜ್ಗಳ ಘೋಷಣೆ ಆಗಲಿ ಅಥವಾ ಇಂತಿಷ್ಟು ಅಟ್ಲೀಸ್ಟ್ ಒಂದು ತಿಂಗಳದ ರೇಷನ್ ಫ್ರೀ ಕೊಡ್ತೇವಿ, ಅದ್ರ ಜೊತೆಗೆ ಎಣ್ಣೆ ಕೊಡ್ತೇವಿ, ಏನನ್ನೂ ಹೇಳ್ತಾ ಇಲ್ಲ. ಕೇಳಬೇಡಿ ಅಂತ ಹೇಳ್ತಾರ, ಏನು ಕೇಳಬೇಡಿ ಅಂತಾರ, ಏನು ಕೇಳಕ್ ಹೋಗ್ಬೇಡಿ ಹೆಂಗೆ ನೆಕ್ಸ್ಟ್ ನೋಡೋಣ. ನಮ್ಗೆ ಏನು ಕೊಡ್ತಾರೆ ಬಿಡ್ತಾರೆ, ಶಕ್ತಿ ಇದೆ ಮಾಡ್ತಾರೆ. ಆದ್ರೆ ಫಸ್ಟ್ ವೈದ್ಯಕೀಯ ಸೌಲಭ್ಯಗಳನ್ನು ಕೊಡ್ಲಾರ ಫಸ್ಟ್ ಪ್ರಯಾರಿಟಿ, ನೆಕ್ಸ್ಟ್ ನೋಡೋಣ ಅದಕ್ಕೆ. ಸರ್, ನೀವೇನಾದರೂ DC ಅವ್ರ ಜೊತೆಗೆ ಈಗ ಸಂಬಂಧ ಅಂದ್ರೆ ಬೆಳಗಾವಿಯಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಇದೆ, ಮೊನ್ನೆ ನಾವು ಹೋಗಿ ಮಾತಾಡಿದ್ರೆ ಮಾತಾಡಿದ್ವಿ, ಈಗ ಮತ್ತೆ ಇವತ್ತು ಸಾಯಂಕಾಲ ಬಯಲಮಲದ ಅವರು ಬಂದಾಗ ಇನ್ನೊಂದು ರೌಂಡ್ ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ನಾನು ಹೇಳಿದ್ದೇನೇನು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಮತ್ತೇನು ಹೊಸ ಸಮಸ್ಯೆ ಉದ್ಭವಾಗಿದೆ, ಎಷ್ಟು ಪೇಷಂಟ್ ಏನು ಮಾಡ್ತಾರೆ, ಎಷ್ಟು ಪೇಷಂಟ್ ಹೊರಗೆ ಹೋಗ್ತಾರೆ ಎಲ್ಲ ಲೆಕ್ಕ. ಈ ಖಾಸಗಿ ಆಸ್ಪತ್ರೆಯವರು ಕೂಡ ಒಂದು ಇದಿದೆ ಸರ್, ಬಹುತೇಕ ನಿಮಗೂ ಮನವಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ, ಆಕ್ಸಿಜನ್ ಕೊಡತಾ ಇಲ್ಲ ನಮಗೆ. ಹೌದು, ಇವತ್ತು ಅವರು ಒಂದು 40 ಸಿಲಿಂಡರ್ ಕೇಳಿ 20 ಅವ್ರಿಗೆ ಕೊಡ್ತಾರೆ, ಅಷ್ಟಾಗಿ ಮ್ಯಾನೇಜ್ ಮಾಡಂತ ಹೇಳ್ತಾರೆ. ಹಂಗೆ ಮಾಡ್ಲಿಕ್ಕೆ ಆಗೋಲ್ಲ, ಊಟಿದ್ರೆ ನೀವು ಮಾಡ್ಬೋದು ಒಂದು 9 ಊಟ ಮಾಡಿ ಸಂಜೆ ಬೇಡ ಅಂತ, ಅದು ಆಕ್ಸಿಜನ್ ಅಲ್ಲಿ ಹಂಗೆ ಮಾಡ್ಲಿಕ್ಕೆ ಆಗೋಲ್ಲ. ಅವ್ನು ವಿದಿನ್ ಸೆಕೆಂಡ್ ಸ್ಟಾಪ್ ಆದರೆ ಡೆತ್ ಆಗುತ್ತೆ, ವಿದಿನ್ ಸೆಕೆಂಡ್ ಅಷ್ಟೇ. ಅದನ್ನು ಸರ್ಕಾರ ಅರ್ಥ ಮಾಡ್ಬೇಕು, ಹಿಡಿಯಿಲ್ಲ ಆಕ್ಸಿಜನ್ ಅಂದ್ರೆ ಅದೇನು ಊಟ ಅಥವಾ ನೀರು ಅಂತ ಹೇಳ್ತಾರೆ, ಹಂಗಾಗೋಲ್ಲ, ತಕ್ಷಣ ಬೇಕೇ ಆಗುತ್ತೆ.